पावगड़ा तालूक मठद प्रतिभा कारंजी उद्घाटित पावगड़ा तालूक शासक वेंकटरमण पावगड़ा पट्टण चळ्ळकेरे रस्ते गुरुकुल इंटरनेशनल शाले पावगड़ा तालूक मठद प्रतिभा कारंजिया हमको इन प्रतिभा कारंजी पावगड़ा तालूक जनप्रिय मजी सचिव हाली शासक वेंकटरमण उद्घाटी बढ़िया व्यार्थी इंत मनोरंजक कार्यक्रम पागो तम प्रतिभा प्रदर्शी क्रीडे शिक्षण उन्नत मट के बिंदु एत ते ते कलता शाल वे व्यार्थी शुभ हार ಮನರಂಜನ ಕಾರ್ಯಕ್ರಮದಲ್ಲಿ ಬಹಳ ಹುಡುಗರೆಲ್ಲ ಸಂತೋಷದಿಂದ ಮನರಂಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಾಲಕ ಬಾಲಕಿಯರು ವೇಷಭೂಷಣಗಳನ್ನು ಮಾಡಿ ಒಳ್ಳೊಳ್ಳೆ ವೇಷಗಳನ್ನು ಧರಿಸಿದ್ದಾರೆ. ಅವರಿಗೆ ಶುಭ ಹಾರೈಸಕ್ಕೆ ನಾನು ಬಂದಿದ್ದೇನೆ, ಶುಭ ಹಾರೈಸಿದ್ದೇನೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾತನ್ನು ಹೇಳಿ ಇನ್ನೂ ಇಂಥ ಕಾರ್ಯಕ್ರಮಗಳು ಹೆಚ್ಚಿಗೆ ಮಾಡಬೇಕು. ಮನರಂಜನೆ ಕಾರ್ಯಕ್ರಮಗಳು ಹಾಗಾಗಿ ಮಾಡಿದರೆ ಭಾಳ ಖುಷಿಯಾಗಿ ಸಂತೋಷವಾಗಿ ಹುಡುಗರು ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಾವಗಡ ಪುರಸಭೆಯ ಪುರಸಭಾಧ್ಯಕ್ಷರಾದ ವೇಲುರಾಜು ಅವರು ಮಾತನಾಡಿ, ಇಂದು ನಡೆಯುತ್ತಿರುವಂತಹ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದ್ದಾರೆ. ಭಾರತದ ಕಲೆ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗಲು ವಿದ್ಯಾರ್ಥಿಗಳು ಹಲವು ಬಗೆಯ ವೇಷಭೂಷಗಳನ್ನು ಧರಿಸಿರುವುದು ನಮ್ಮೆಲ್ಲರಿಗೂ ಆನಂದ ತಂದಿದೆ, ಜೊತೆಗೆ ನಮ್ಮೆಲ್ಲರ ಕಣ್ಣನ್ನು ಸೆಳೆದಿದೆ ಎಂದರು. ಈ ಥರ ಇನ್ನೂ ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಮಕ್ಕಳು ಬಂದು ಚೆನ್ನಾಗಿತ್ತು, ಎಲ್ಲರ ಬಂದು ಕ್ಲೀನಾಗಿ ಎಲ್ಲ ಕಾರಂಜಿ ಇತ್ತೀಚೆಗೆ ಪಾವಗಡ ತಾಲೂಕಿನ ಕೇರಾಂಪುರ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರಾದ ಕೆ ಚಂದ್ರಶೇಖರ್ ರೆಡ್ಡಿ ಅವರು ರಾಜ್ಯದ ಉತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಇದೇ ವೇಳೆ ಅವರಿಗೆ ಶಾಸಕರಾದ ವೆಂಕಟರಮಣಪ್ಪ ಅವರು ಆಧಾರವಾಗಿ ಸನ್ಮಾನಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಮುನಿಸಿಕೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿನ್ನೆ ನಡೆದ ಪಾವಗಡ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗೌರವ ಕೊಟ್ಟಿಲ್ಲ, ಅವರನ್ನ ಕೀಳಾಗಿ ನೋಡಿದ್ದಾರೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆ ಮೇಲೆ ಮುನಿಸಿಕೊಂಡು ಈ ಒಂದು ಪ್ರತಿಭಾ ಕಾರಂಜಿಯನ್ನ ಬಹಿಷ್ಕರಿಸಲು ಮುಂದಾಗಿದ್ದರು. ಇನ್ನೇನು ಹೊರಗಡೆ ಹೋಗಬೇಕು ಎನ್ನುವಂತಹ ಸಮಯದಲ್ಲಿ ಪಾವಗಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶ್ವಥ್ ನಾರಾಯಣ ಹಾಗೂ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರನ್ನ ಮತ್ತು ಶಿಕ್ಷಕರನ್ನ ಓಲೈಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಎಲ್ಲರೂ ನಿಂತೆ
ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶ್ವಥ್ ನಾರಾಯಣ, ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಅಜಯ್ ಸಾರಥಿ, ಪಾವಗಡ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ, ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಎಂ ಚಿದಾನಂದ ಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಐಎ ನಾರಾಯಣಪ್ಪ, ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೌಡೆಟ್ಟಿ ಶ್ರೀಕೃಷ್ಣ ವಿಎನ್, ಗುರುಕುಲ ಶಾಲೆಯ ಸಂಸ್ಥಾಪಕ ನಿರ್ದೇಶಕರಾದ ಎನ್ಸಿ ನಾಗಭೂಷಣ್, ಇಸಿಒ ಶಿವಕುಮಾರ್, ಶಿವಮೂರ್ತಿ ನಾಯಕ್ ಹಾಗೂ ತಾಲೂಕಿನ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದಾಗಿತ್ತು ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ಸುದ್ದಿ. ಮುಂದಿನ ಸುದ್ದಿಯೊಂದಿಗೆ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಜೊತೆ ಅನಿಲ್ ಕುಮಾರ್ ಪಾವಗಡ ಪವರ್